ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಣಿಹಾರ ಮಾದರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಸಹಯೋಗದೊಂದಿಗೆ 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸಲಾಯಿತು. ಕನ್ನಡಿಗರ ಉಸಿರು ಕನ್ನಡ ಭಾಷೆ ಎಂದು ಎಸ್ ಬಿ ಚೌಧರಿ, ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾತನಾಡಿದರು. ಕನ್ನಡಕ್ಕಾಗಿ ಕೈ ಎತ್ತಿದರೆ ಕೈ ಕಲ್ಪವೃಕ್ಷವಾಗುವುದು. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ. ದೀಪಾವಳಿ ಹಬ್ಬದೊಂದಿಗೆ ಹಚ್ಚೋಣ ಕನ್ನಡದ ದೀಪ. ಕನ್ನಡಿಗರ ಉಸಿರು ಕನ್ನಡಿಗರ ಹೆಮ್ಮೆ ಕನ್ನಡ ಭಾಷೆಯಾಗಬೇಕು ಎಂದು ಸಿಂದಗಿ ತಾಲೂಕಿನ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮಾದರಿ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಆಗಿರುವ ಎಸ್ ಬಿ ಚೌಧರಿಯವರು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯೋತ್ಸವದ ಭವ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶಾಲಾ ಎಸ್ ಡಿ ಎಂ ಸಿ ಉಪಾಧ್ಯಕ್ಷೆ ರಮೇಶ್ ಕೋರಿ, ಶಿಕ್ಷಣ ಪ್ರೇಮಿಗಳು, ಗಣ್ಯ ವ್ಯಕ್ತಿಗಳು ಮತ್ತು ಎಸ್ ಡಿ ಎಂ ಸಿ ಸದಸ್ಯರಾಗಿರುವ ದಾದಾಪೀರ್ ಜಮಾದಾರ್, ಸಿದ್ದು ಅನಗೊಂಡ್, ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸಿ ಎಂ ಮೇತ್ರಿ, ಉರ್ದು ಶಾಲೆಯ ಮುಖ್ಯ ಗುರುಗಳಾಗಿರುವ ಎಂ ಎಂ ಅರಬ್ ಹಾಗೂ ಇನಾಮ್ದಾರ್ ಗುರುಮಾತೆಯವರು ಉಪಸ್ಥಿತರಿದ್ದರು. ಹಿರಿಯ ಶಿಕ್ಷಕರಾದ ಎಸ್ ಬಿ ಬಿರಾದಾರ್, ಜಿ ಎ ಮುಲ್ಲಾ, ಪ್ರಕಾಶ್ ಶಿಕ್ಷಕರು, ಬಿ ಕೆ ಹಳ್ಳಿ ಗುರುಗಳು ಮುಂತಾದವರು ಉಪಸ್ಥಿತರಿದ್ದರು. ನಾಡದೇವಿ ಭುವನೇಶ್ವರಿ ದೇವಿಯ ಪೂಜಾ ಕಾರ್ಯಕ್ರಮವನ್ನು ಶಶಿಕಲಾ ನಾಟಿಕಾರ್, ರೇಣುಕಾ ಪಟ್ಟಣಶೆಟ್ಟಿ, ಪುಷ್ಪಾ ಸಣಕಲ್, ಎಂ ಎ ಕುಡ್ಚಿ, ಸಿ ಎಸ್ ಬೊಮ್ಮಣ್ಣಿ, ಎಂ ಎಲ್ ಟೇಲರ್, ಆರ್ ಸಿ ಗಬ್ಬೂರ್, ರೇಷ್ಮಾ ಹಾಗೂ ಅತಿಥಿ ಶಿಕ್ಷಕರೊಂದ ನೆರವೇರಿಸಿದರು. ಪ್ರಾರ್ಥನಾ ಗೀತೆಯನ್ನು ಸುಮಧುರವಾಗಿ ವಿದ್ಯಾರ್ಥಿಗಳು ಹಾಡಿದರು. ರಾಷ್ಟ್ರ ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ ನಾಡಗೀತೆಯನ್ನು ಹಾಡಿಸಲಾಯಿತು. ಶಾಲಾ ವಿದ್ಯಾರ್ಥಿನಿಯರಿಂದ ಕನ್ನಡ ನಾಡು ನುಡಿ ಕುರಿತಾದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ಕರುನಾಡು ಹರಿಕಾರ ಶ್ರೀ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಸಾಹಿತಿಗಳಾಗಿರುವ ಶ್ರೀ ಕೆ ಜಿ ಹತ್ತಳಿಯವರು ಕನ್ನಡ ಭಾಷೆಗೆ ದೊರೆತ 8 ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ, ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಶಾತವಾಹನರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಒಡೆಯರು, ಸಾಮ್ರಾಜ್ಯದ ಆಳ್ವಿಕೆಯ ಆಧುನಿಕ ಕನ್ನಡದ ಅರಸರು ಮತ್ತು ಒಡೆಯರು ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ತಮ್ಮ ಭಾಷಣವನ್ನು ಅತಿ ಮಾರ್ಮಿಕವಾಗಿ ತಿಳಿಸುತ್ತಾ ಮುಕ್ತಾಯಗೊಳಿಸಿದರು. ದೇವರಮನಿ ಹಿಂದಿ ಶಿಕ್ಷಕರು ಕರ್ನಾಟಕದ ಗತಕಾಲದ ವೈಭವವನ್ನು, ಕನ್ನಡ ಭಾಷೆಯ ಮಹತ್ವವನ್ನು ವಿಶ್ವಕ್ಕೆ ಸಾರಿದ ಜಗಜ್ಯೋತಿ ಬಸವೇಶ್ವರ, ಕುವೆಂಪು, ಸರ್ವಜ್ಞ ಕವಿಗಳ ಸಾಹಿತ್ಯಿಕ ಸಾಧನೆಗಳನ್ನು ಕೊಂಡಾಡಿದರು. ಕುಮಾರ್ ಗಣೇಶ್ ಹತ್ತಳ್ಳಿ ಈ ವಿದ್ಯಾರ್ಥಿಯು ತನ್ನ ಭಾಷಣದಲ್ಲಿ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ ಕಸ್ತೂರಿ ಕನ್ನಡ ಎಂದು ತನ್ನ ಭಾಷಣದಲ್ಲಿ ಘೋಷಣೆಯನ್ನು ಮಾಡಿದನು. ಚಿತ್ರಕಲಾವಿದ ಶಿಕ್ಷಕರಾದ ಪ್ರಕಾಶ್ ಹೋಳಿನರವರು ಕನ್ನಡ ನಾಡು ನುಡಿಯ ವೈಭವದ ಭಾವಗೀತೆಯನ್ನು ಭಾವಪೂರ್ಣವಾಗಿ ಹಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಎಸ್ ಎಸ್ ಬಿರಾದಾರ್ ಗುರುಗಳು ನೆರವೇರಿಸಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕೆ ಜಿ ಹತ್ತಳೆಯವರು ಕನ್ನಡ ರತ್ನ, ರಾಜ್ಯ ಪ್ರಶಸ್ತಿ ವಿಜೇತ ಸಾಹಿತಿಗಳು. ಸಿಂದಗಿ ಇವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಎಸ್ ಎಲ್ ಸಿ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಕತ್ತಿಯವರೇ, ರಮೇಶ್ ಕೊರಿಯವರೇ ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಶಿಕ್ಷಣ ಇಲ್ಲಿ ಇರ್ತಕ್ಕಂಥ ಅಭಿಮಾನಿಗಳಾಗಿರ್ತಾರೆ ಶ್ರೀ ದಾದಾಪೀರ್ ಜಮಾದಾರ್ ಅವರು ಮತ್ತು ಉಳಿದ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಪ್ರಮುಖ ಗಣ್ಯರು, ಈ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಮಿತ್ರಿ ಗುರುಗಳು ಮತ್ತು ಅವರು ಸಿಬ್ಬಂದಿ ವರ್ಗ, ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಸ್ ಡಿ ಚೌಧರಿ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದ ಮತ್ತು ಉರ್ದು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ ಎಂ ಅರಬ್ ಗುರುಗಳು ಮತ್ತು ಸಿಬ್ಬಂದಿಗಳು. ಇಂದು ಕರ್ನಾಟಕದಾದ್ಯಂತ 69ನೇ ಸಂಭ್ರಮಾಚರಣೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ.
ಈ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದು ದೀಪಾವಳಿ ಹಬ್ಬದೊಳಗೆ ಬಂದು ಹಬ್ಬದಕ್ಕಿಂತಲೂ ಪೂರ್ವದಲ್ಲಿ ಇದ್ರೆ ಮತ್ತು ಹಬ್ಬದ ನಂತರ ಇದ್ರೆ ಇದರ ಸೊಗಡನೆ ಬೇರೆ ಇತ್ತು. ಯಾಕಂತ ಕೇಳಿದ್ರೆ ಈ ಸುಂದರವಾದಂತಹ ಆಕರ್ಷಕ ಮೈದಾನದೊಳಗೆ ಎಲ್ಲ ಮುಂದೆ ಮಕ್ಕಳುಗಳು ಇರ್ತಿದ್ದು, ವೇದಿಕೆ ಮೇಲೆ ಎಲ್ಲಾ ತರ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಇರ್ತಿದ್ರಿ. ಅನಂತರ ಸುಂದರವಾದಂತಹ ಆಕರ್ಷಕವಾದಂತಹ ಕರ್ನಾಟಕದ ನೆಚ್ಚಿನೊಳಗೆ ಅನಂತರ ಭುವನೇಶ್ವರಿ ತಾಯಿಯ ಪೂಜೆಯನ್ನು ನೋಡ್ತಕ್ಕಂಥ ಭಾಗ್ಯ ಮಕ್ಕಳಿಗೆ ಸಿಕ್ಕಿತ್ತು. ಮನೆಯಲ್ಲಿ ಅವರು ದೀಪ ಹಚ್ತಾ ಇದ್ದಾರೆ, ದೀಪಾವಳಿ ಮನೆಯಲ್ಲಿ ಬೆಳಕ್ತಾ ಇದ್ದಾರೆ ಮುದ್ದು ಮಕ್ಕಳು, ಅವರಿಗೂ ಇಲ್ಲಿ ಕನ್ನಡದ ದೀಪವನ್ನ ಹಚ್ಚಿದ್ ಬಂದಂತ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ಮಹಾನುಭಾವರಲ್ಲಿ, ಯಾಕಂದ್ರೆ ಕನ್ನಡ ಅಭಿಮಾನದ ಕನ್ನಡ ಬಗ್ಗೆ ಗೌರವ ಅದ, ಅದಕ್ಕೆ ಇರ್ತಕ್ಕಂಥವ್ರು ಎಲ್ಲ ಇರ್ತಕ್ಕಂಥ ಎಸ್ ಎಲ್ ಸದಸ್ಯರು ಆಗಮಿಸಿದ್ರಿ. ತಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಸಾಂಸ್ಕೃತಿಕ ಘಟಕದ ವತಿಯಿಂದ 69ನೇ ಕರ್ನಾಟಕ ನೋಡ್ರಿ. ಇಲ್ಲಿ ಆಸಾಮದೊಳಗ ಆಸಾಮಿ ಮಾತಾಡ್ತಿದ್ರು, ಗುಜರಾತ್ದೊಳಗ ಗುಜರಾತಿ, ಆಂಧ್ರದೊಳಗ ತೆಲುಗು, ತಮಿಳ್ನಾಡದೊಳಗ ತಮಿಳು, ಮಹಾರಾಷ್ಟ್ರದೊಳಗ ಮರಾಠಿ, ಈ ಕಡೆ ಕೇರಳದೊಳಗ ಇದ್ರೆ ಮಾತಾಡ್ತಕ್ಕಂತ ಭಾಷೆಗಳು ಬೇರೆನೆ. ಇಲ್ಲಿ ಗೋವಾದೊಳಗ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶದೊಳಗೆ ಹಿಂದಿ ಮಾತಾಡೋದ್ರು. ಹಂಗಾದ್ರೆ ಆಡಳಿತ ಮಾಡೋದು ಹೇಗ ಸಮಸ್ಯೆ ಆಯ್ತು. ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು 1950 ಜನವರಿ 26ರೊಳಗ ಅಂಗೀಕೃತ ಆಯ್ತು. ತಮಗ್ ಗೊತ್ತಿರ್ಬೇಕು, ನಾವಿಲ್ಲಿ ಬುದ್ಧಿವಂತ ಕುಂತಂತ ಎಲ್ಲ ಸಮುದಾಯ ಜೋಡಿ ಮಾತಾಡ್ಲಿಕ್ಕಿಂತ ಇವತ್ತು ನನ್ನ ಸಂತೋಷದ ಮಕ್ಕಳು ಕಲಾಕೃತಿ ಮಾಡ್ತಕ್ಕಂತ ಭಯ ಇಲ್ಲ, ಯಾರೂ ಇಲ್ಲ. ತಾವೆಲ್ಲರೂ ನಾಲ್ಕು ಮಾತು ಕೇಳ್ತೀರ ತಿಳ್ಕೊಂಡು ನಾ 5 ನಿಮಿಷ ಮಾತ್ರ ಹೆಚ್ಚು ಮಾತಾಡ್ತೀನಿ. ವಿಶ್ವದಲ್ಲಿ ಇರ್ತಕ್ಕಂತ ಭಾಷೆಗಳು 2000ಕ್ಕಿಂತಲೂ ಹೆಚ್ಚು ಲಿಪಿ ರೂಪದಲ್ಲಿವ. 5000ಕ್ಕಿಂತಲೂ ಹೆಚ್ಚಿನ ಭಾಷೆಗಳು ಲಿಪಿ ಇಲ್ಲದ ಭಾಷೆಗಳು. ಏನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಒಡೆಯರ ಆಳ್ವಿಕೆ ಏನಿತ್ತು ಅಂತ ಕೇಳಿದ್ರೆ ಮೈಸೂರವನ್ನ ರಾಜ್ಯವನ್ನಾಗಿ ಮಾಡ್ಕೊಂಡು ಇಲ್ಲಿ ರಾಜ್ಯವನ್ನು ಆಡಳಿತ ಮಾಡ್ತಿರ್ತಾರ. ಹಿಂಗಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ 1956 ನವೆಂಬರ್ 1ಕ್ಕ ಕರ್ನಾಟಕ ತಳಂದು ರಾಜ್ಯ ಅಂದ್ರೆ ಆಗಲಿಲ್ಲ, ಮೈಸೂರು ರಾಜ್ಯ ತಳಂದು ಮೊದಲ ಉದಯ ಆಯ್ತು. ತದನಂತರದೊಳಗೆ ಏನಾಯ್ತು, ಅವಾಗ ಏನೇನಿತ್ತು, ಇಲ್ಲಿ ಏನ್ ಸಮಸ್ಯೆಗಳು ಉದ್ಭವ ಆದವು ಅಂತ ಇಲ್ಲಿ ವಿಚಾರ ಮಾಡ್ಬೇಕಾಗ್ತದೆ. ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅನಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈ ರೀತಿ ಸಮಸ್ಯೆಗಳು ಬಂದವು. ಅವಾಗ ಕನ್ನಡ ನಾಡಾಭಿಮಾನಿಗಳು, ಕನ್ನಡ ಕವಿಗಳು, ಕನ್ನಡ ಕೋಗಿಲೆಗಳು ಎಲ್ಲ ಅಲ್ಲಗತ್ತು. ಮೈಸೂರು ರಾಜ್ಯ ಆದ್ರೆ ಮೈಸೂರು ಜಿಲ್ಲಾಕ್ಕೆ ಮಾತ್ರ ಸಂಬಂಧ ಪಡ್ಲಾಗತ್ತದ. 17 ವರ್ಷದ ಹೆಸರು ಬದಲು ಮಾಡ್ರಿ, ಹೆಸರು ಬದಲಾವಣೆ ಮಾಡ್ರಿ, ಎಲ್ಲಾರಿ ಕೂಡ್ಲಿ, ಇದು ಕರ್ನಾಟಕ ಅನ್ನೋದು ಒಂದು ಕೂಡ್ಬೇಕು ಅಂತ ಒಂದು ಚರ್ಚೆ ದೊರಕತ್ತು. ಆ ಸಂದರ್ಭದೊಳಗೆ ಬರೇ ಹೆಸರು ಬದಲಾವಣೆ ಮಾಡಬೇಕಾದ್ರೆ ಕನ್ನಡ ಸಾಹಿತಿಗಳು, ಕನ್ನಡ ಕವಿಗಳು, ಅನಂತರ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಯತ್ನ ಪಟ್ಟರು. ಆ ಪ್ರಯತ್ನ ಬಂದೊಳಕ ಏನ್ 1973 ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ತಳದ ನಾಮಕರಣ ಮಾಡಲು ತಿಳ್ಕೊಂಡು ಟಿ ದೇವರಾಜು ಅರಸರ ಒಂದು ನೇತೃತ್ವದೊಳಗೆ ಮುಖ್ಯಮಂತ್ರಿ ಇದ್ದ ಕಾಲದೊಳಗೆ ವಿಧಾನಸಭೆಯೊಳಗೆ ತೀರ್ಮಾನ ತೆಗೆದುಕೊಂಡು ಕರ್ನಾಟಕ ತಳಂದು ಅವಾಗ ಸಮಗ್ರ ಕರ್ನಾಟಕ ಆಯ್ತು. ಈಗ ನೋಡ್ರಿ 1950 ಸರ್, ಯಾವ ಸಲಹೆಗಳಿಂದ ಆಚರಣೆ ಮಾಡ್ತಾ ನಮ್ಮ ಸಲಹೆ ಮಾತ್ರ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಮತ್ತೆ ಅದೇ ಏನಾಯ್ತು ನಾವಿಲ್ಲ ಕೇಳುವಂಥವ್ರು ನಾವು ಇದನ್ನು ಇದೊಂದು ಸಾತ್ವಿಕರ ಕೂಟ ಅನ್ನೋ ಮಟ್ಟದೊಳಗೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಇಬ್ರು ಭಾಳ ಚೆಂದ ಮಾತಾಡಿದ್ರು, ಯಾವ ದೊಡ್ಡ ದೊಡ್ಡ ವೇದಿಕೆ ಉಪನ್ಯಾಸಕರಿಗೆ ಕೊಡ್ತೀವಿ. ಒಬ್ರು ಹತ್ತಳಿಬ್ರುಗಳು ಇಂಗ್ಲೀಷ್ ಬೋಧನೆ ಮಾಡುವಂಥ ಶಿಕ್ಷಕರಾದರೂ ಸಹಿತ ಕನ್ನಡವನ್ನು ಬಹಳಷ್ಟು ಅರಗಿಸ್ಕೊಂಡು ಅದನ್ನು ಕರಗಿಸ್ಕೊಂಡು ಮಾತಾಡುವಂಥ ಶೈಲಿಯವರು ತರಿಸಲು. ಇನ್ನು ಮಾತೃ ಉರ್ದು ಭಾಷಿಕರಾಗಿ ಹಿಂದಿ ಪಂಡಿತರಾಗಿ ಕನ್ನಡದ ಆಳಗಲವನ್ನು, ಕನ್ನಡ ಇದು ಕೇವಲ ಬರೀ ಭಾಷೆಯಲ್ಲ, ನಮ್ಮ ಮಾತೃಭಾಷೆ, ಅನ್ನದ ಭಾಷೆ, ಬದುಕಿನ ಮಾರ್ಗ ಆಗಿದೆ. ಅದಕ್ಕೆ ಆ ನಿಟ್ಟಿನೊಳಗೆ ನಮ್ಮ ಇರುವ ಶಿಕ್ಷಕ ಬಹಳ ಚೆನ್ನಾಗಿ ಮಾತಾಡೋದು, ನಾವು ಚಪಾಳೆ ತಕ್ಕಬೇಕಾಗ್ತದೆ. ಇದರ ಉದ್ದೇಶ ಈ ಶಾಲೆಯೊಳಗೆ ಏನು ಕಡಿಮಿಲ್ಲ, ಏನುಂಟು ಏನು ಟಾಪ್ ಟು ಬಾಟಮ್ ಅನ್ನೋ ಮಾಡೋದ್ರೊಳಗೆ ಈ ಶಾಲೆಯಲ್ಲಿ ನಾನು ಬಹಳ ಸಾರಿ ನಮ್ಮ SSLC ಪದಾಧಿಕ ನಮ್ಮ ಶಾಲೆಯ ಶಿಕ್ಷಕರನ್ನು ನಾನು ಬಂಗಾರಿದ್ದಾರೆ. ಯಾಕಂದರೆ ಒಂದೊಂದು ಕ್ವಾಲಿಟಿ ಇದ್ದಾರೆ ಒಂದೊಂದರಲ್ಲಿ. ಆ ನಿಟ್ಟಿನೊಳಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡೋದ್ರೊಳಗೆ ಅವರೆಲ್ಲರೂ ಬಹಳಷ್ಟು ಸಹಕಾರ ನೀಡಿದ್ದೀರಿ.
ಶುಭಾಶಯ ಹೇಳ್ತಾ ನನ್ನ ಮಾತಿಗೆ ನಿಮಗೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.